ಜಿಲ್ಲೆ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದ ಯುವಕವಿ ಲಕ್ಕೂರು ಎಂ ನಾಗರಾಜ್ ಹಾಗೂ ಶ್ವೇತಾಂಜಲಿ ಭರತನಾಟ್ಯ ಶಾಲೆ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಮತಿ ಶ್ವೇತಾ ನಾಗರಾಜ್ ದಂಪತಿಯ ಪುತ್ರನಾದ ಮಾಸ್ಟರ್ ತನಿಷ್ ಎನ್ ಈಗ ಗ್ರ್ಯಾಂಡ್ ಮಾಸ್ಟರ್ ತನಿಷ್ ಎನ್ ಏಷ್ಯಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಎರಡನೇ ಬಾರಿಗೂ ಇಂಡಿಯನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡುವ ಮೂಲಕ ರಾಷ್ಟ್ರಮಟ್ಟದಲ್ಲಿ ಭಾರತ ದೇಶದ ಹೆಸರನ್ನ ದಾಖಲಿಸಿದ್ದಾನೆ. ಒಂದು ನಿಮಿಷದಲ್ಲಿ 48 ರಾಷ್ಟ್ರಗಳ ರಾಷ್ಟ್ರಧ್ವಜದ ಹೆಸರುಗಳನ್ನ ಪಟಪಟನೆ ಹೇಳುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಮುದ್ರೆ ಒತ್ತಿ ಹೆಸರು ದಾಖಲಿಸಿ ಅಚ್ಚರಿ ಮೂಡಿಸಿದ್ದಾನೆ. ಕಂದ ಗ್ರ್ಯಾಂಡ್ ಮಾಸ್ಟರ್ ತನಿಷ್ಯನ್ 195 ರಾಷ್ಟ್ರಗಳ ರಾಷ್ಟ್ರಧ್ವಜಗಳ ಹೆಸರುಗಳನ್ನು ಹೇಳುವ ಮೂಲಕ ತಬ್ಬಿಪ್ಪುಗೊಳಿಸುತ್ತಾನೆ. ಸೂಪರ್ ಮೆಮೊರಿ ಕಿಟ್ ತನಿಷ್ಯನ್ ಅದ್ಭುತ ಗ್ರಹಣ ಶಕ್ತಿಯನ್ನು ಗಮನಿಸಿದ ತಂದೆ ಲಕ್ಕೂರು ಎಂ ನಾಗರಾಜು ಹಾಗೂ ಶ್ರೀಮತಿ ಶ್ವೇತಾ ನಾಗರಾಜ್ ಅವರು ಅವನ ವಿಶೇಷ ಚಟುವಟಿಕೆಗಳನ್ನು ವಿಡಿಯೋ ರೆಕಾರ್ಡ್ ಮಾಡಿ 2021 ಏಪ್ರಿಲ್ 29 ಹರಿಯಾಣ ರಾಜ್ಯದ ಫರೀದಾಬಾದ್ನಲ್ಲಿರುವ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಕಳಿಸಿದ್ರು. ಅಲ್ಲಿ ಅವನ ಸಾಧನೆ ದಾಖಲಾಗಿದ್ದು ಅಂಚೆ ಮೂಲಕ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಕಳಿಸಿಕೊಟ್ಟಿದ್ದಾರೆ. ರೆಕಾರ್ಡ್ನಲ್ಲಿ ಗ್ರ್ಯಾಂಡ್ ಮಾಸ್ಟರ್ ತನಿಷ್ಯನ್ ಹೆಸರು ದಾಖಲಾಗಿ ಅವನಿಗೆ ವಿಶ್ವಮಟ್ಟದ ಪ್ರಶಸ್ತಿ ಪತ್ರ ದೊರೆತಿದೆ. ಮಗನ ಈ ಅದ್ಭುತ ಸಾಧನೆ ಬಗ್ಗೆ ಶ್ರೀಮತಿ ಶ್ವೇತಾ ನಾಗರಾಜ್ ಹೆಮ್ಮೆ ಪಡ್ತಾರೆ. ಲಾಕ್ಡೌನ್ ವೇಳೆ ತನಿಷ್ಯನ್ನ ಪೋಷಕರು ಮನೆಯಲ್ಲೇ ಹಲವು ರೀತಿಯ ಚಟುವಟಿಕೆಗಳನ್ನು ಮಾಡಿಸುತ್ತಾ ಪ್ರಪಂಚದ ವಿವಿಧ ರಾಷ್ಟ್ರಗಳ ರಾಷ್ಟ್ರಧ್ವಜಗಳನ್ನು ತಂದು ಅವನಿಗೆ ರಾಷ್ಟ್ರಧ್ವಜ ತೋರಿಸಿ ಅದರ ಹೆಸರು ಹೇಳುವ ಹಾಗೆ ಅಭ್ಯಾಸ ಮಾಡಿಸಿದ್ವು. ಇಂದು ಅದು ನಮಗೆ ಯಶಸ್ವಿಯಾಗಿದೆ. ನಮ್ಮ ಚಿನ್ನದ ಜಿಲ್ಲೆ ಕೋಲಾರದ ಹೆಸರನ್ನು ರಾಷ್ಟ್ರಮಟ್ಟದಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ಹಾಗೂ ಎರಡನೇ ಬಾರಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಎಂಬ ಮಹತ್ತರ ಸಾಧನೆ ಮಾಡುವ ಮೂಲಕ ಈ ದೇಶಕ್ಕೆ ಮಾದರಿಯಾಗಿದ್ದಾನೆ. ರಾಷ್ಟ್ರೀಯ ಸಾಧನೆ ಮಾಡಿರುವ ತನಿಷ್ಯನ್ ಬಗ್ಗೆ ಈಗಾಗಲೇ ದೂರದರ್ಶನ ಚಂದನ ವಾಹಿನಿಯಲ್ಲಿ ಚಿಣ್ಣರ ಲೋಕ ಎಂಬ ಪ್ರಮುಖ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಿ ಇತರೆ ಮಕ್ಕಳ ಸಾಧನೆಗೆ ಸ್ಫೂರ್ತಿ ತುಂಬಿದ್ದಾರೆ. ಇವನು ವಿಶ್ವ ಮಾನವ ಕುವೆಂಪು, ಬುದ್ಧ, ಬಸವ, ಅಂಬೇಡ್ಕರ್ ಅವರ ಹಾದಿಯಲ್ಲಿ ಸಾಗಿ ಸಮಾಜಕ್ಕೆ ಸದಾ ದನಿ ಇಲ್ಲದ ಶೋಷಿತ ಸಮಾಜಕ್ಕೆ ದನಿಯಾಗಲಿ ಎಂದು ತಂದೆ ಯುವಕವಿ ಲಕ್ಕೂರು ಎಂ ನಾಗರಾಜ್ ಹೇಳಿದ್ರು. ಜಮ್ಮು ಅಂಡ್ ಕಾಶ್ಮೀರ್, ಜಾರ್ಖಂಡ್, ಕರ್ನಾಟಕ, ಕೇರಳ, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮಣಿಪುರ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್, ಒರಿಸ್ಸಾ, ಪಂಜಾಬ್, ರಾಜಸ್ಥಾನ್, ಸಿಕ್ಕಿಂ, ತಮಿಳ್ನಾಡು, ತೆಲಂಗಾಣ, ತ್ರಿಪುರ, ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಉತ್ತರಾಖಂಡ್. ನಿಮ್ಮ ಮುಂದೆ ಕೂತಿರುವಂತಹ ಪುಟ್ಟ ಕಂದ 2 ವರ್ಷ 10 ತಿಂಗಳ ತನಿಷ್ಯನ್ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ಅನ್ನ ರಾಷ್ಟ್ರಮಟ್ಟದ ಸಾಧನೆಯನ್ನು ಮಾಡಿರುವಂತಹ ಕಂದ, ಈ ಕಂದನಿಗೆ ಮೂಲ ಸ್ಫೂರ್ತಿ, ಮೂಲ ಪ್ರೇರೇಪಣೆ ಯಾರು ಅಂದರೆ ಅದಕ್ಕೆ ಶ್ವೇತಾಂಜಲಿ ಭರತನಾಟ್ಯ ಶಾಲೆಯ ಸಂಸ್ಥಾಪಕರು, ವಿಶ್ವ ಮಾನವ ಕುವೆಂಪು ಫೌಂಡೇಶನ್ನ ಸಂಸ್ಥಾಪಕವಾಗಿರುವಂತಹ ತನ್ನ ತಾಯಿ ಶ್ರೀಮತಿ ಶ್ವೇತಾ ನಾಗರಾಜ್. ಇವನಿಗೆ 1 ವರ್ಷದ ಪುಟ್ಟ ಮಗುವಾಗಿದ್ದಾಗ ಅವನಿಗೆ ಅವಶ್ಯಕತೆ ಇರುವಂತಹ ಕಲಿಕಾ ಸಾಮಗ್ರಿಗಳನ್ನು, ಪುಸ್ತಕಗಳನ್ನು, ಅನೇಕ ವಿಶೇಷ ಉಳ್ಳಂತಹ ಲರ್ನಿಂಗ್ ಆ್ಯಕ್ಟಿವಿಟಿಗಳನ್ನು ಅವನಿಗೆ ಮಾಡಿಸೋದ್ರ ಮೂಲಕ ಇವತ್ತು ವಿವಿಧ ರಾಷ್ಟ್ರಗಳ ರಾಷ್ಟ್ರಧ್ವಜಗಳ ಹೆಸರುಗಳನ್ನು ಸಂಪೂರ್ಣವಾಗಿ ಇವತ್ತು 1 ನಿಮಿಷದಲ್ಲಿ ಹೇಳೋದ್ರ ಮೂಲಕ ಅವನು ಇವತ್ತು ಈ ಸಾಧನೆಯನ್ನು ಮಾಡಿದ್ದಾನೆ. ನಿಜವಾಗಲೂ ಇದಕ್ಕೆ ಸ್ಫೂರ್ತಿ ತನ್ನ ತಾಯಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾನೆ. ಎಲ್ಲ ಮಕ್ಕಳಿಗೂ ಸಹ ಇದೇ ರೀತಿಯ ಕಲಿಕೆಯನ್ನು ನೀಡಲಿ, ತನ್ನ ತಾಯಿ ತಂದೆ ತಾಯಿ ಪುಟ್ಟ ಕಂದಮಗಳನ್ನು ಬೆಳೆಸಲಿ ಅಂತ ನಾವೆಲ್ಲ ಮಕ್ಕಳಿಗೂ ತಂದೆ ತಾಯಿಗಳು ಒಂದು ಮಾಹಿತಿಯನ್ನು ಒದಗಿಸ್ತಾ ಒಂದು ನಮ್ಮ ಶುಭಾಶಯಗಳನ್ನು ಹಾಕಿಸ್ತಾ ಇದ್ದೀವಿ.